ಕ್ರಿಮಿನಲ್ಗಳ ಕ್ರೈಮ್ ಲೋಕಕ್ಕೆ ಸ್ವಾಗತ. ನಾನು ಸ್ವಾಮಿ ಮುತ್ತು. ಆತ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹುಡುಗ ಕಂಡ್ರು. ಅಪ್ಪ ಅಮ್ಮನ ಮುದ್ದಿನ ಮಗ, ಊರಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದ. ಕೆಲಸ ಅರಸಿ ಪಟ್ಟಣಕ್ಕೆ ಬಂದವನು ನೋಡ ನೋಡ್ತಿದ್ದ ಹಾಗೆ ಲಕ್ಷಾಧಿಪತಿಯಾಗಿಬಿಟ್ಟ. ಅಷ್ಟೇ ಅಲ್ಲ, ಕಷ್ಟ ಅಂದವರ ಕೈ ಹಿಡಿತಿದ್ದವನು. ಗೆಳೆಯರಿಗೆ ಲಕ್ಷ ಲಕ್ಷ ಸಾಲ ಕೊಟ್ಟಿದ್ದ. ಅದೇ ಅವನ ಪ್ರಾಣಕ್ಕೆ ಈಗ ಕುತ್ತು ತಂದಿದೆ. ಹೇಗೆ ಅನ್ನೋ ಸ್ಟೋರಿ ಇವತ್ತಿನ ಸ್ಕೆಚ್ನಲ್ಲಿ. ಮಿಡ್ ನೈಟ್ ಮರ್ಡರ್. ಎಸ್, ಬೆಂಗಳೂರಿನ ಮೆಜೆಸ್ಟಿಕ್. ಕೆಲಸ ಅರಸಿ ಬೆಂಗಳೂರಿಗೆ ಬರೋ ಜನ ಇದೇ ಮೆಜೆಸ್ಟಿಕ್ ನಲ್ಲಿ ಮೊದಲ ಹೆಜ್ಜೆ ಇಡ್ತಾರೆ ಕಣ್ರಿ. ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕಾದ್ರೂ ಇಲ್ಲಿಂದಲೇ ಹೋಗಬೇಕು. ಒಂದು ವೇಳೆ ಹಣ ಇಲ್ಲದವರು ಇಲ್ಲೇ ಕಾಲ ಕಳೆಯೋದನ್ನ ನಾವು ನೋಡ್ತಾನೆ ಇರ್ತೀವಿ. ಎಷ್ಟೇ ಜನ ಬಂದ್ರು ಪ್ರೀತಿಯಿಂದ ಅಭಿಮಾನದಿಂದ ಸ್ವೀಕಾರ ಮಾಡೋ ಬೆಂಗಳೂರಿಗೆ ದಿನಕ್ಕೆ ಸಾವಿರಾರು ಮಂದಿ ಬಂದು ಹೋಗ್ತಾರೆ. ಆದ್ರೆ ಎಷ್ಟೇ ಮಂದಿ ಬಂದು ಹೋದ್ರು ಬೆಂಗಳೂರು ಮಾತ್ರ ಯಾರನ್ನೂ ಕೈಬಿಟ್ಟಿಲ್ಲ. ಇಲ್ಲಿಗೆ ಬಂದವರು ಉದ್ಧಾರ ಕೂಡ ಆಗಿದ್ದಾರೆ. ಯಾ ಮಾರಿದ್ರೆ ಪ್ರಾಣಾನು ಕಳ್ಕೊಂಡಿದ್ದಾರೆ. ಅದೇ ರೀತಿ ಕೆಲಸ ಅರಸಿ ಬೆಂಗಳೂರಿಗೆ ಬಂದ ಹುಡುಗನೊಬ್ಬನ ಕತೆ ಹೇಳ್ತೀವಿ. ಅದಕ್ಕೂ ಮೊದಲು ಮೊನ್ನೆಯಷ್ಟೇ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಕೊಲೆಯಾದ ಮಹಿಳೆಯ ಬಗ್ಗೆ ಒಂದಷ್ಟು ಹೇಳ್ಬಿಡ್ತೀವಿ ಕೇಳಿ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಕೀಲೆ ಮಮತಾಳ ಕೊಲೆ ನಡೆದು ಬೆರಳೆಣಿಕೆ ದಿನವಷ್ಟೇ ಆಗಿದೆ. ಯಾಕೆಂದ್ರೆ ಜನರ ಕಣ್ಣಿಂದ ಅದಿನ್ನೂ ಮಾಸಿಲ್ಲ. ಅಷ್ಟರಲ್ಲೇ ಈಗ ಮತ್ತೊಂದು ಕೊಲೆಯಾಗಿದೆ. ಈತನ ವಯಸ್ಸು 31 ವರ್ಷವಾಗಿತ್ತು. ಮನೆಯಲ್ಲಿ ಬಡತನವಿದ್ರು. ಆ ಬಡತನವನ್ನ ಹೋಗಲಾಡಿಸಬೇಕು, ಅಪ್ಪ ಅಮ್ಮನನ್ನ ಚೆನ್ನಾಗಿ ಸಾಕಬೇಕು, ಸಮಾಜದಲ್ಲಿ ತಾನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ನೂರಾರು ಕನಸು ಕಟ್ಟಿಕೊಂಡಿದ್ದ ಈ ಹುಡುಗನ ಹೆಸರು ಪುನೀತ್ ನಾಯಕ್. ಮಾಗಡಿ ಮೂಲದ ಈ ಹುಡುಗ ಪದವಿ ಮುಗಿಸಿದ್ದಾಗಿದೆ. ಮನೆ ಕಡೆ ಶ್ರೀಮಂತಿಗೆ ಇಲ್ಲದಿದ್ರು ಶ್ರೀಮಂತನಾಗಬೇಕು, ತಂದೆ ತಾಯಿಯನ್ನ ಚೆನ್ನಾಗಿ ನೋಡಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಭವಿಷ್ಯದಲ್ಲಿ ತಾನೊಂದು ಕಂಪನಿ ಓಪನ್ ಮಾಡಬೇಕು, ನೂರಾರು ಜನರಿಗೆ ಉದ್ಯೋಗ ಕೊಡಬೇಕು ಅನ್ನೋ ಮಹದಾಸೆ ಇಟ್ಟುಕೊಂಡೇ ಬೆಂಗಳೂರಿಗೆ ಕಾಲಿಡ್ತಾನೆ. ಊರಲ್ಲಿ ಒಳ್ಳೆ ಹುಡುಗ ಇರಲ್ಲ, ಏಕನ ಅವರು ಬಡ ಕುಟುಂಬದಿಂದ ಬಂದವರು. ಅವರು ಇತ್ತೀಚೆಗೆ ಊರು ಬಿಟ್ಟು ಬಂದಿದ್ದ. ಇಲ್ಲಿ ತಂಗಿ ಮನೆಯಲ್ಲಿ, ಅಕ್ಕನ ತಂಗಿನ ಆಗ್ಬೇಕು, ಅವರು ಮಾವನ ಮನೆಯಲ್ಲಿದ್ದರು. ಇಲ್ಲೇ ಇದ್ರು, ವಾರಕ್ಕೊಂದ್ಸರಿ ದಿನ್ಯದ ದಿನ ಓಡಿ ಬರೋರು. ವಾರಕ್ಕೊಂದ್ಸರಿ ಆದ್ರೂ ಬರೋರು, ಇಲ್ಲ ದಿನ್ಯದ ದಿನ ಆದ್ರೂ ಬರೋರು. ಯಾರು ಹೇಳ್ಕೊತಿದ್ರ ಮನೆಯಲ್ಲಿ? ಏನಿಲ್ಲ ಸರ್, ಅಂತ ಆ ಥರ ಏನಿಲ್ಲ. ಮಾಗಡಿಯಿಂದ ಬೆಂಗಳೂರಿಗೆ ಬಂದ ಪುನೀತ್ ಇದೇ ಶಂಕರ ಮಠದಲ್ಲಿ ತನ್ನ ಮಾವನ ಮನೆಯಲ್ಲಿ ವಾಸ ಮಾಡ್ತಿದ್ದ. ಬಂದ ಹೊಸದರಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗ್ಯಾಸ್ ಏಜೆನ್ಸಿ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ರಾತ್ರಿ ಕೃತ್ಯ ನಡೆದೈತೆ, ಜೊತೆ ರಾತ್ರಿನೇ ತಂದು ಇಲ್ಲಿ ಇದು ಮಾಡಿದ್ದಾರೆ. ಸ್ಟೇಷನ್ನಿಂದ ಎಲ್ಲ ಮೆಸೇಜ್ ಬಂದಾಗ ನಾವೆಲ್ಲ ಬಂದು ಇಲ್ಲಿ ಕಾಯ್ಕೊಂಡು ಕೂತಿದ್ವಿ ಇಷ್ಟೊತ್ತಾದ್ರೂ. ಸರ್, ಇದು ಏಜೆನ್ಸಿಯಿಂದ ಮನೆ ಕಡೆ ಹೋಗ್ತಿದ್ರು ಅಥವಾ? ಸರ್, ಏಜೆನ್ಸಿಗೆ ಬಂದಿರಲಿಲ್ಲ ಆ್ಯಕ್ಚುಲಿ, ಅವರು ಮನೇಲೇ ಇದ್ರು. ಮನೇಲಿ ಇದ್ದಾಗ ಎಲ್ಲಿ ಹೊರಗಡೆ ಹೋಗಿದ್ರು ಏನು ಅದ್ರ ಬಗ್ಗೆ ಕ್ಲಿಯರ್ ಆಗಿ. ಬೆಂಗಳೂರಿಗೆ ಬಂದು 15 ವರ್ಷ ಕಳೆದಿದ್ದ ಪುನೀತ್ ಗ್ಯಾಸ್ ಏಜೆನ್ಸಿಯಲ್ಲಿ ಚೆನ್ನಾಗಿ ದುಡಿದಿದ್ದ. ಆರ್ಥಿಕವಾಗಿ ಹಂತ ಹಂತವಾಗಿ ಬೆಳೆದ ಹುಡುಗ ಮುಂದೊಂದು ದಿನ ತಾನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಡಿಸ್ಟ್ರಿಬ್ಯೂಟರ್ ಆಗ್ತಾನೆ. ಡಿಸ್ಟ್ರಿಬ್ಯೂಟರ್ ಜೊತೆಗೆ ಇಂಟ್ರಾ ಇಂಟೆಲ್ ಇನ್ಫಾರ್ಮೇಶನ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿ ಓಪನ್ ಮಾಡಿದ್ದ ಪುನೀತ್. ಅದರಿಂದ ಲಕ್ಷ ಲಕ್ಷ ಹಣ ಕೂಡ ಸಂಪಾದನೆ ಮಾಡ್ತಾನೆ. ಹೀಗೆ
ಹೀಗೆ ಹಂತ ಹಂತವಾಗಿ ಬೆಳೆಯುತ್ತಿದ್ದ ಪುನೀತ್ ಮುಂದೊಂದು ದಿನ ಹೀಗೆ ಕೊಲೆಯಾಗ್ತೀನಿ ಅಂತ ಕನಸಲ್ಲೂ ಅಂದುಕೊಂಡವನಲ್ಲ. ಆದ್ರವತ್ತು ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬರ್ತಿದ್ದ ಪುನೀತನನ್ನ ದುಷ್ಕರ್ಮಿಗಳು ನಡು ರಾತ್ರಿಯಲ್ಲಿ ನಡು ರಸ್ತೆಯಲ್ಲೇ ಕೊಂದು ಮುಗಿಸಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 12 ಗಂಟೆ 1 ಗಂಟೆ ಮಧ್ಯದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಶಂಕರಪುರ ಶಂಕರಮಠ ಸರ್ಕಲ್ ಹತ್ತಿರ ಒಬ್ಬ ಮನುಷ್ಯ ಬೈಕಲ್ಲಿ ಹೋಗುವಾಗ ಅವ್ರಿಗೆ ಅಸಾಲ್ಟ್ ಮಾಡಿ ಸ್ಟ್ಯಾಪ್ ಮಾಡಿ ಮರ್ಡರ್ ಮಾಡಲಾಗಿದ್ದು. ಅದರ ಸಂಬಂಧಪಟ್ಟಾಗಿ ಪೊಲೀಸ್ಗೆ ಸುಮಾರು 12:45 ಗಂಟೆಗೆ ಅದು ಇನ್ಸಿಡೆಂಟ್ ಎಷ್ಟು ಗಂಟೆಗೆ ನಡೆದಿರೋ ಎಕ್ಸಾಕ್ಟ್ ನಾವು ಈಗ ವೆರಿಫೈ ಮಾಡಬೇಕಾಗಿದೆ. ಮತ್ತು 12 ಗಂಟೆಯಿಂದ 1 ಗಂಟೆ ಮಧ್ಯದಲ್ಲಿ ಆಗಿರ್ಬೋದು. 12:30 ಅಷ್ಟು ಪೊಲೀಸ್ಗೆ ಇನ್ಫಾರ್ಮೇಶನ್ ಬಂದಿತ್ತು. ಪೊಲೀಸ್ ಲೋಕಲ್ ಆಫೀಸರ್ಸ್ ಅಲ್ಲಿ ಹೋಗಿ ಮತ್ತು ಎಲ್ಲ ಸಿವಿಲ್ ಆಫೀಸರ್ಸ್ ಹೋಗಿ ವೆರಿಫೈ ಮಾಡಿದ್ರು. ಅವ್ರದ್ದೇ ಮಹಾಲಕ್ಷ್ಮಿ ಲೇಔಟ್ ಮತ್ತು ರಾಜಗೋಪಾಲ್ ನಗರ್ ಲಿಮಿಟ್ಲಿ ಗ್ಯಾಸ್ ಏಜೆನ್ಸಿ ಇದು, ಅಲ್ಲಿ ಅವ್ರದ್ದು ಬಿಸ್ನೆಸ್ ಇತ್ತು. ಸುಮಾರು ರಾತ್ರಿಗೆ 12 ಗಂಟೆಯಿಂದ 1 ಗಂಟೆ ಮಧ್ಯದಲ್ಲಿ ಯಾರು ಸ್ಟೆಪ್ ಮಾಡಿ ಸೀರಿಯಸ್ ಆಗಿ ಅಸಾಲ್ಟ್ ಮಾಡಿದ್ರು, ಅದರಿಂದ ಸ್ಟೇವ್ ಇಂಜುರಿಯಿಂದ ಅವ್ರದ್ದು ಡೆತ್ ಆಗಿದೆ. ಎಸ್, 5-6 ಕಡೆ ಚುಚ್ಚಿದ್ದ ಪಾತಕಿಗಳು ಪುನೀತನನ್ನ ಕೊಂದು ಮುಗಿಸಿದ್ರು. ಸ್ಥಳಕ್ಕೆ ಬಂದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ತಾರೆ. ಮಲ್ಲೇಶ್ವರಂ ಕೆಸಿಪಿ ಅವರ ನೇತೃತ್ವದಲ್ಲಿ 5 ತಂಡಗಳನ್ನ ರೆಡಿ ಮಾಡಿ ಪಾತಕಿಗಳ ಬಂಧನಕ್ಕೆ ಸಜ್ಜಾಗ್ತಾರೆ. ಹಾಗಾದ್ರೆ ಪುನೀತ್ ನನ್ನ ಕೊಂದಿದ್ಯಾರು? ಯಾವ ಕಾರಣಕ್ಕಾಗಿ ಪುನೀತ್ ಕೊಲೆಯಾದ? ತನಿಖೆ ನಡೆಸುತ್ತಿರೋ ಪೊಲೀಸರು ಪುನೀತ್ ಕೊಲೆಗೆ ಸಂಬಂಧಪಟ್ಟಂತೆ ಯಾರನ್ನ ಬಂಧಿಸಿದ್ದಾರೆ? ಆ ಡೀಟೇಲ್ಸ್ ಸಣ್ಣ ಬ್ರೇಕ್ನ ನಂತರ. ಗ್ಯಾಸ್ ಏಜೆನ್ಸಿ ನಡೆಸುತ್ತಿದ್ದ ಪುನೀತ್ ಕಡಿಮೆ ಅವಧಿಯಲ್ಲೇ ಆರ್ಥಿಕವಾಗಿ ಸಾಕಷ್ಟು ಬೆಳೆದು ಬಿಟ್ಟಿದ್ದಾಗಲಿ. ವ್ಯವಹಾರದಲ್ಲಿ ಚಾಣಾಕ್ಷನಾಗಿದ್ದ ಆತ ಕೆಲವರಿಗೆ ಹಣ ಕೂಡ ಸಾಲ ಕೊಟ್ಟಿದ್ದ. ಆದರೆ ಆ ಹಣದ ವ್ಯವಹಾರವೇ ಅವನ ಕೊಲೆಗೆ ಕಾರಣವಾಗಿದೆ. ವಕೀಲೆ ಮಮತಾ ಕೊಲೆ ಪ್ರಕರಣವನ್ನು ಆಗಷ್ಟೇ ಮುಗಿಸಿ ನಿಟ್ಟುಸಿರು ಬಿಟ್ಟಿದ್ದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ನ್ಯೂ ಇಯರ್ ಸೆಲೆಬ್ರೇಷನ್ ಬಂದೋಬಸ್ತ್ಗೆ ತಯಾರಿ ಮಾಡಿಕೊಂಡಿದ್ರು. ಆದ್ರೆ 25ನೇ ತಾರೀಕು ಶಂಕರಮಠ ಸಿಗ್ನಲ್ ಬಳಿ ಪುನೀತ್ ಕೊಲೆ ನಡೆದಂತೆ ತಡ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಮತ್ತೆ ಕಾರ್ಯೋನ್ಮುಖರಾಗ್ತಾರೆ. ಪುನೀತ್ ಕೊಲೆ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡ ಪೊಲೀಸರು ಆತ ವರ್ಕ್ ಮಾಡುತ್ತಿದ್ದ ಜಾಗ, ಉಳಿದುಕೊಂಡಿದ್ದ ಮನೆ, ಗ್ರಾಮಕ್ಕೆಲ್ಲ ಭೇಟಿ ಕೊಟ್ಟು ಅವನ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಆಗಲೇ ಪುನೀತ್ ಕೊಲೆಗೆ ಕಾರಣ ಏನು ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಎಸ್, ಪುನೀತ್ ಕೊಲೆ ನಡೆದಿದ್ದು ಹಣಕಾಸಿನ ವಿಚಾರಕ್ಕೆ. ಪುನೀತ್ ಜೊತೆ ಕೆಲಸ ಮಾಡುತ್ತಿದ್ದ HP ಗಿರಿ ಮತ್ತು ಕಾಂತ ಅಲಿಯಾಸ್ ಕಾಂತರಾಜ ಎಂಬುವರೇ ಪುನೀತನನ್ನ ಕೊಂದು ಮುಗಿಸಿದ್ದು. ಆರ್ಥಿಕವಾಗಿ ತುಂಬಾ ಬೆಳೆದಿದ್ದ ಪುನೀತ್ ಸ್ನೇಹಿತ ಕಾಂತರಾಜ್ಗೆ 25 ಲಕ್ಷ ಹಣ ಸಾಲ ಕೊಟ್ಟಿರ್ತಾನೆ. ಆ ಸಾಲದ ಹಣ ಕೇಳಿದ್ದಕ್ಕೆ ಕಾಂತರಾಜು ಸ್ನೇಹಿತರ ಜೊತೆ ಸೇರಿ ಪುನೀತ್ನನ್ನ ಕೊಂದು ಮುಗಿಸಿದ್ದ. ಸಾಲ ಕೊಟ್ಟವನನ್ನೇ ಕೊಲ್ತಾರೆ ಅಂದ್ರೆ ಯೋಚನೆ ಮಾಡಿ. ಕಾಲ ಎಲ್ಲಿಗೆ ಬಂತು ಅಂತ ಕಷ್ಟ ಅಂತ ಕೇಳಿಕೊಂಡು ಬಂದವರಿಗೆ ಸಹಾಯ ಮಾಡೋದೇ ತಪ್ಪಾಗುತ್ತೆ ಅಂದ್ರೆ ಯಾರನ್ನ ನಂಬಬೇಕಿವತ್ತು? ಪುನೀತನನ್ನ ಕೊಂದ ಆ ಪಾತಕಿಗಳು ಪೊಲೀಸರಿಗೆ ಸಿಗದಂತೆ ತಲೆಮರೆಸಿಕೊಂಡಿದ್ರು. ಆದರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೊಲೆ ಪಾತಕಿಗಳ ಜಾಡು ಹಿಡಿದು ಆರೋಪಿಗಳನ್ನ ಬಂಧಿಸಿದ್ದಾರೆ. ಸದ್ಯ ಪೊಲೀಸರ ವಶದಲ್ಲಿರೋ ಗಿರಿ ಮತ್ತು ಕಾಂತರಾಜ್
ಪುನೀತ್ ಕೊಲೆಯನ್ನ ನಾವೇ ಮಾಡಿತ್ತು. ಹಣಕಾಸಿನ ವಿಷಯಕ್ಕೆ ಆಗಾಗ ಅವನ ಜೊತೆ ಜಗಳ ನಡೀತಿತ್ತು, ಹಾಗಾಗಿ ಅವನನ್ನ ಕೊಂದು ತಮ್ಮ ಸಿಟ್ಟು ತೀರಿಸಿಕೊಂಡ್ವಿ ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಬೆಳೆದ ಮಗನನ್ನು ಕಳ್ಕೊಂಡ ಪುನೀತ್ ಪೋಷಕರು ಕಣ್ಣೀರಾಗ್ತಿದ್ದಾರೆ. ಇಡೀ ವಯಸ್ಸಲ್ಲಿ ಆಶ್ರಯವಾಗಬೇಕಿದ್ದ ಮಗ ಕೊಲೆಯಾಗಿ ಹೋದ್ನಲ್ಲ ಅಂತ ದುಃಖದಲ್ಲಿರೋ ಪೋಷಕರು ಮಗನ ಸಾವಿನಿಂದ ಕಂಗಾಲಾಗಿದ್ದಾರೆ. ಕೀಲೆ ಮಮತಾ ಕೊಲೆ ಪ್ರಕರಣದಿಂದ ಬೆಚ್ಚಿ ಬಿದ್ದಿದ್ದ ಇಲ್ಲಿನ ಜನ ಪುನೀತ್ ಕೊಲೆಯಿಂದ ಮತ್ತಷ್ಟು ಆತಂಕದಲ್ಲಿದ್ದಾರೆ. ಆತಂಕವನ್ನ ಹೋಗಲಾಡಿಸಬೇಕು ಅಂದ್ರೆ ಸ್ಥಳೀಯ ಪೊಲೀಸರು ಮತ್ತಷ್ಟು ಕಾರ್ಯೋನ್ಮುಖರಾಗಬೇಕಿದೆ. ನೋಡಿದ್ರಲ್ಲ ಹಣ ಪಡೆದ ಸ್ನೇಹಿತರೆ ಪುನೀತನನ್ನ ಹೇಗೆಲ್ಲ ಕೊಂದು ಮುಗಿಸಿದ್ರು ಅಂತ. ಇದು ಪುನೀತ್ ಮರ್ಡರ್ ಕೇಸ್ ಆದ್ರೆ ಇನ್ನು ಬೆಂಗಳೂರಿನ ಹೊರವಲಯದಲ್ಲಿ ಡ್ಯಾನ್ಸ್ ಮಾಸ್ಟರ್ ಒಬ್ಬನ ಕೊಲೆ ನಡೆದಿದೆ, ಅದರ ಬಗ್ಗೆ ಹೇಳ್ತೀನಿ ಸಣ್ಣ ಬ್ರೇಕ್ನ ನಂತರ. ಆತ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದ ಡ್ಯಾನ್ಸ್ ಮಾಸ್ಟರ್ ಗಂಟೆ, ಪ್ರಭುದೇವ್ ತರನೇ ಸ್ಟೆಪ್ ಹಾಕ್ತಿದ್ದ ಅವನು. ಆ ಭಾಗದಲ್ಲಿ ತುಂಬಾ ಫೇಮಸ್ ಆಗಿದ್ದ. ಅಂತವನು ಹಾಡ ಹಗಲೇ ಹೆಣವಾಗಿ ಹೋಗಿದ್ದಾನೆ. ಯಾಕೆ ಗೊತ್ತಾ? ಇಲ್ಲಿಗೆ ರಸ್ತೆಯಲ್ಲಿ ಟೈರ್ ಸುಟ್ಟು ಪ್ರತಿಭಟನೆ ನಡೆಸ್ತಿರೋದನ್ನ ನೋಡಿದ್ರೆ ಕುಡಿಯೋ ನೀರಿಗಾಗೋ ಅಥವಾ ಭ್ರಷ್ಟ ರಾಜಕಾರಣಿಗಳ ವಿರುದ್ಧವೋ ಪ್ರತಿಭಟನೆ ಮಾಡಿದ್ದಾರೆ ಅಂತ ನಿಮಗನ್ನಿಸ್ಬೋದು. ಆದ್ರೆ ಹಾಗಂದುಕೊಳ್ಳೋದು ತಪ್ಪಾಗತ್ತೆ. ಯಾಕಂದ್ರೆ ಇಲ್ಲಿ ಪ್ರತಿಭಟನೆ ಮಾಡ್ತಿರೋರು ತಮ್ಮವನನ್ನ ಕಳ್ಕೊಂಡ ದುಃಖಿತರು. ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲಿ ಇವತ್ತು ಬೆಳಿಗ್ಗೆ ಒಂದಷ್ಟು ಜನ ರಸ್ತೆಯಲ್ಲಿ ಟೈರ್ ಹಾಕಿ ಪ್ರತಿಭಟನೆ ನಡೆಸಿದ್ರು. ಅದಕ್ಕೆ ಕಾರಣ ನಿನ್ನೆ ನಡೆದ ಡ್ಯಾನ್ಸ್ ಮಾಸ್ಟರ್ ಮರ್ಡರ್. ನೋಡೋದಕ್ಕೊಳ್ಳೆ ಸಿನಿಮಾ ಹೀರೋ ತರ ಕಾಣ್ತಿರೋ ಈ ಹುಡುಗನ ಹೆಸರು ಪ್ರಭು ಅಂತ. ಬೆಂಗಳೂರಿನ ಹೊರವಲಯದ ಆನೇಕಲ್ನ ಜೈ ಭೀಮನಗರದ ನಿವಾಸಿ. ಪ್ರಭು ಒಬ್ಬ ಡ್ಯಾನ್ಸ್ ಮಾಸ್ಟರ್. ಆನೇಕಲ್ ಸುತ್ತಮುತ್ತ ಶಾಲೆ ಹಾಗೂ ಕಾಲೇಜ್ ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದ ಈ ಹುಡುಗ ಕಳೆದ ರಾತ್ರಿ ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಅದಕ್ಕೆ ಕಾರಣ ಈ ನಾಗರಾಜ್ ಮತ್ತು ಹೇಮಂತ್. ಪ್ರಭು ಮತ್ತೆ ಮಂಜಾ ನೋಡಿದ ಬಸ್ ಸ್ಟ್ಯಾಂಡಲ್ಲಿ ಊಟ ಮಾಡಕ್ ಬಂದ್ರು. ನಾನು ಗಾಡಿ ತಗೊಂಡು ಪ್ರಭು ಗಾಡಿ ತಗೊಂಡು ಡ್ರಾಪ್ ಮಾಡಕ್ ಹೋಗಿದ್ದೆ. ಆಗ ಹೊರಗಡೆ ನಿಂತ್ಕೊಂಡಿದ್ದಾಗ ತಳಿ ಮಂಜಾ ಪ್ರಭು ಮಾತಾಡಿಸ ಇಬ್ರು ಮಾತಾಡಿದ್ರು. ಮಾತಾಡಿ ಆಟೋಮೆಟಿಕ್ ಆಗಿ ಬಾರ ಒಳಗಡೆ ಹೋದ್ರು. ಬಾರ ಒಳಗಡೆ ಹೋಗಿ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ತಳಿ ಮಂಜ ಪ್ರಭು ಜೊತೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದ. ಅಷ್ಟರಲ್ಲಿ ಪೈಲ್ಮನ್ ನಾಗಣ್ಣಗಳಲ್ಲಿ ಕೆಲಸ ಮಾಡೋ ಹುಡುಗ ಹೇಮಂತ, ನಾನು ಒಂದು 6 ಜನ ಮುಸ್ಲಿಮ್ಸ್ ಹುಡುಗರನ್ನ ಲಾಂಗ್ ಜೊತೆ ಕರ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಬನ್ನಿ ನಮ್ಮ ಮಧ್ಯದಲ್ಲೇ ನಿಲ್ಲಿಸಿದ್ದ. ಆದರೆ ನಮ್ಗೆ ಯಾರಿಗೂ ಡೌಟ್ ಬರಲಿಲ್ಲ ಇವ್ರು ಈ ಥರ ಮಾಡ್ತಾರೆ ಅಂದ್ಬಿಟ್ಟು. ಪ್ರಭು ಜೊತೆ ತುಂಬ ಕ್ಲೋಸ್ ಆಗಿ ಮಾತಾಡ್ಕೊಂಡು ಅವನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಪ್ರಭು ಈ ಕಡೆ ಟರ್ನ್ ಆಗಿದ್ದಾಗ ಹಿಂದೆಗಡೆಯಿಂದ ಫಸ್ಟ್ ಡೇಟು ಲಾಂಗಲ್ಲಿ ಹೊಡೆದಿದ್ದಾರೆ.
ಪ್ರಭು ಅಷ್ಟು ಹೊಡೆದಿಲ್ಲ. ಆಮೇಲೆ ಪ್ರಭು ಹೊಡೆದ ತಕ್ಷಣ ನನ್ನ ಮತ್ತೆ ಇವನ್ನ ಬಾಟ್ಲೆ ತಾಕಿದ್ರು ನಮ್ಮಿಬ್ಬರ ಮೇಲೆ. ಆಮೇಲೆ ನಾನು ಹೊರಗಡೆ ಹೊಡೆದೆ. ಅಷ್ಟೆಲ್ಲ ಹೊರಗಡೆ ಬಂದಾಗ ಹೇಮಂತ ಅನ್ನೋನು ನನ್ಗೆ ಲಾಂಗ್ ಇಟ್ಕೊಂಡು ಮೂರು ಸರಿ ನನ್ಗೆ ಬೀಸ್ದ, ಹಿಂದೆಗಡೆ ಬೀಸ್ದ ಚಿಕನ್ ರೋಡಲ್ಲಿ. ನಾನು ಓಡಿದೆ, ಮತ್ತೆ ರಿಟರ್ನ್ ಬಂದೆ, ಮತ್ತೆ ರಿಟರ್ನ್ ಬಂದಾಗ ಲಾಂಗ್ ಎತ್ ಬಿಸಾಕಿದೆ ನನ್ನ ಮೇಲೆ. ಬಿಜೆಪಿ ಮುಖಂಡ ಮತ್ತು ಎಪಿಎಂಸಿ ಸದಸ್ಯನಾಗಿರುವ ಈ ನಾಗರಾಜನಿಗೆ ಒಬ್ಬ ಮಗ ಇದ್ದಾನೆ. ಅವರ ಹೆಸರು ಚರಣ್ ಅಂತ. ಆ ಚರಣ್ ಪ್ರಭುವನ್ನ ಕೊಂದು ಹಾಕಿತ್ತು. ನಿನ್ನೆ ರಾತ್ರಿ 11:30 ಪ್ರಭು ಸ್ನೇಹಿತರ ಜೊತೆ ಐಶ್ವರ್ಯ ಬಾರ್ ಮುಂದೆ ನಿಂತು ಮಾತನಾಡ್ತಿರ್ತಾನೆ. ಅದೇ ಸಮಯಕ್ಕೆ ನಾಗರಾಜನ ಮಗ ಚರಣ್ ಮತ್ತು ಆತನ ಸ್ನೇಹಿತ ಹೇಮಂತ್ ಮತ್ತು ತಳಿ ಮಂಜ ಅಲ್ಲಿಗೆ ಬರ್ತಾರೆ. ಪ್ರಭು ಜೊತೆ ಜಗಳ ತೆಗಿತಾರೆ. ಮಾತಿಗೆ ಮಾತು ಬೆಳೆದು ಪ್ರಭುವನ್ನ ಕೊಂದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಾಗಣ್ಣ ಪೈಲ್ಮನ್ ನಾಗಣ್ಣ ಅವ್ರ ಮಗ ಬಂದು ಪ್ರಭು ನಾವೆಲ್ಲ ಫ್ರೆಂಡ್ಸೇ. ಅವ್ರ ಮಗ ಇದ್ಕೊಂಡು ಸ್ವಲ್ಪ ಇದು ದುಡ್ಡಲ್ಲಿ ದುಡ್ಡಿರೋದಕ್ಕೆ ನಮ್ಮನ್ನೊಂಥರ ಇದ್ರಲ್ಲಿ ನೋಡೋಣ. ಪ್ರಭುಗೆ ಏನೋ ಮಾತಿಗೆ ಬೆಳೆದಿದೆ. ಅವಾಗ ನಾನು ಕೇಳಿದೆ, ನೀ ಯಾಕಪ್ಪ ಈ ಥರ ಮಾತಾಡಿದೆ ಹಂಗೆ ಅಂತ ಕೇಳಿದ್ರೆ, ಅವನು ಹೇಮಂತ ನನ್ನ ಇಲ್ಲಿ ಸೌದೆಮಣ್ಣದಿದೆ ಅಲ್ಲಿ ಕರ್ಕೊಂಡು ಬಂದಿದ್ದಾನೆ, ಕರ್ಕೊಂಡು ಬಂದು ಇಬ್ಬರು ಗುಂಡಾಗಿರಿ ಮಾಡಿರೋದು. ಆಗ ಪ್ರಭು ಹೇಮಂತ್ಗೆ ಬೈದ, ಏನಕ್ಕೆ ಬರ್ತೀಯ ನೀನು ಚಿಕ್ಕ ಚಿಕ್ಕ ಇದಕ್ಕೆ, ನಾವೇನು ಕಿತ್ತಾಡ್ಕೊಂಡು ಒಂದಾಗ್ತೀರಿ ನಿನಗೇನು ಅಂದಾಗ ಹೇಮಂತ ಅನ್ನೋನು ಅಲ್ಲಿಂದ ಗಾಡಿ ತೊಗೊಂಡು ಸುಮ್ಮನೆ ಹೋದ. ಮತ್ತೆ ನಾವು ಪೈಲ್ಮನ್ ನಾಗಣ್ಣ ಅಂಗಡಿ ಹತ್ರ ಬಂದ್ವಿ. ಆಗ ಅಲ್ಲಿ ಬಂದಾಗ ಪ್ರಭು ಇದ್ಕೊಂಡು ಕರೆಕ್ಟ್ ಹೇಳ್ದ, ಇದು ಈ ಥರ ಹಿಂಗೆ ನಡೀದಂತ ಅವ್ರ ತಂದೆಗೆ ಹೇಳಕ್ಕೆ ನಾವು ಹೋಗಿದ್ದು. ಅವ್ರ ತಂದೆ ನಮ್ಮ ಮಾತು ಕೇಳಿಲ್ಲ. ಪೈಲ್ಮನ್ ನಾಗಣ್ಣ, ನಿಮ್ಮ ಕೈಲಿ ಏನಾಗುತ್ತೆ ಮಾಡೋಗ್ರಿ, ನಾನು ನೋಡ್ತೀನಿ ಹೋಗ್ರಿ, ದುರಾಂಕಾರದಲ್ಲಿ ನಮ್ಗೆ ಹೇಳಿ ನಮ್ಗೆ ಆವಾಜ್ ಹಾಕಿ ಕಳಿಸಿದ್ರು. ನಾವು ಬಂದ್ಬಿಟ್ರಿ ಸರ್, ಆಯಿತು ಇವರೇ ದೊಡ್ಡವ್ರು ಹೇಳ್ದಂಗೆ ಆಗಲಿ ಅಂತ ಬಂದ್ರಿ. ನಾವು ಮಾರನೇ ದಿವಸ ಈ ಭಾರತ ಹೋದಾಗ ಈ ಥರ ಆಗಿದ್ದು. ಅಂದ ಹಾಗೆ ಪ್ರಭು ಕೊಲೆ ನಡೆದಿದ್ದು ಹಣಕಾಸಿನ ವಿಚಾರಕ್ಕೆ. ಚರಣ್ ಮತ್ತು ಪ್ರಭು ನಡುವೆ ಹಣಕಾಸಿನ ವ್ಯವಹಾರವಿರುತ್ತೆ. ಅದೇ ವಿಚಾರಕ್ಕೆ ಮಗನ ಮೇಲೆ ಅಪ್ಪನ ಬಳಿ ಕಂಪ್ಲೇಂಟ್ ಮಾಡಿದ್ದ. ಆದ್ರೆ ಈ ನಾಗರಾಜ್ ಮಗನನ್ನ ಸಮರ್ಥಿಸಿಕೊಂಡು ಪ್ರಭುವನ್ನೇ ಬೈದು ಕಳಿಸಿರ್ತಾರೆ. ಅಷ್ಟೇ ಅಲ್ಲ, ಮಗ ಬಂದ ಮೇಲೆ ಚರಣ್ ನಿನ್ನ ಬಗ್ಗೆ ಕಂಪ್ಲೇಂಟ್ ಮಾಡಲು ಅಂಗಡಿ ಹತ್ರ ಬಂದಿದ್ದ, ಏನಾಯ್ತು ನಿಮ್ಮಿಬ್ಬರ ಮಧ್ಯೆ ಅಂತ ಮಗನನ್ನ ಕೇಳಿದ್ದ. ಇದರಿಂದ ಸಿಟ್ಟಿಗೆದ್ದ ಚರಣ್ ಸ್ನೇಹಿತರನ್ನ ಕರೆತಂದು ಪ್ರಭು ಹತ್ರ ಬಂದು ಜಗಳ ಮಾಡ್ತಾನೆ. ಅವರು ಫ್ರೆಂಡ್ಸ್ ಮಾಮೂಲಿ ಕಿತ್ಲಾಡಿದ್ರು. ಕಿತ್ಲಾಡಿದ ತಕ್ಷಣನೇ ಅವನೋಗ್ಬಿಟ್ಟು ಹೇಮಂತ ಕರ್ಕೊಂಡ್ಬಂದು ಗೂಂಡಾಗಿರಿ ಮಾಡ್ದ. ಏನು ಹಂಗೆ ಹಿಂಗೆ ಅಂತ ಒಂದು ಕಿಟ್ ಇದು ಭಾವನೆಯಲ್ಲಿ ಬೈಯೋದು ಈ ಥರ ಇದು ಮಾಡಿದ್ದಕ್ಕೆ ನಾವು ಚಿಕನ್ ಅಂಗಡಿ ಹತ್ರ ಹೋದ್ರಿ. ನಾವು ಇಷ್ಟು ಇದಾಗ್ತಿತ್ತು ಅಂತ ಅನ್ಕೊಂಡಿಲ್ಲ. ಎಲ್ಲರೂ ಚೆನ್ನಾಗಿದ್ರು ಸರ್. ನಿನ್ನೆ ಹೆಂಗಿದ್ರು ಅಂದರೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಅಂದರೆ ಎಲ್ಲ ಅವರು ಫ್ರೆಂಡ್ಸ್ ಸರ್. ಅವ್ರ ಬ್ಯಾಚ್ ಅಂದರೆ ಇರ್ತಾ ಆನೆಕಲ್ಲೆ ಸರ್, ಸ್ವಂತ ಆನೆಕಲ್ಲೆ. ತ್ರೀ ಅಂದರೆ ನಾನು ಪ್ರಭು ಜೊತೆ ಇದ್ದಿದ್ದಂದ್ರೆ ಪ್ರಭು ಜೊತೆ ನಾನು ಅವ್ನು ಊಟ ಮಾಡಕ್ ಹೋಗಿದ್ದು. ನಾವು ಮೂವರು, ಅದು ಬಿಟ್ಟು ಅವ್ರು 10-12 ಜನ ನಾನು ಎಲ್ಲ ಮಾಮೂಲಿ ಎಲ್ಲರೂ ಮಾತಾಡ್ಸ್ಕೊಂಡು ಊಟ ಮಾಡ್ದ, ಡ್ರಿಂಕ್ಸ್ ಮಾಡು ಅಂತ ನಮ್ಮನ್ನು ಕೇಳಿದ್ರು. ನಾವು ಕುಡಿಯಲ್ಲ ಸ್ವಾಮಿ, ನಾವು ಕುಡಿಯಲ್ಲ ಅಂದ್ರು. ನೀವು ಕುಡಿತೀರಾ ಇಲ್ಲ ನಾವು ಊಟ ಇಟ್ಟಾಕ್ಬೇಕಾ ಅಂತಂದ್ರು. ನಾವು ಕುಡಿಯಲ್ಲ ಅಂತ ನಾವು ಹಿಂಗೆ ಹೇಳಿದ್ರಿ. ಆಮೇಲೆ ಈ ಥರ ಹಿಂದೆಯಿಂದ ಇದು ಮಾಡಿಬಿಟ್ಟು ನಮ್ಮೇಲೆ ಬಾಟ್ಲುಗಳು ಎತ್ತಿ ಎಸ್ತು, ಆಮೇಲೆ ಇವನ್ನ ಒಂದು ಕಡೆ ಅಟ್ಟಾಡಿಸ್ಕೊಂಡು ನನ್ನೊಂದು ಕಡೆ ಅಟ್ಟಾಡಿಸ್ಬಿಟ್ಟು ಆಮೇಲೆ ಈ ಥರ ಆಗ್ಬಿಟ್ಟು. ಪ್ರಭು ಕೊಲೆ ಮಾಡಿದ್ದ ಚರಣ್, ಹೇಮಂತ್ ಮತ್ತು ತಳಿ ಮಂಜ ತಲೆಮರೆಸಿಕೊಂಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ನೋಡಿದ್ರಲ್ಲ, ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನೋ ಮಾತಿದೆ ಕಣ್ರಿ. ಆದ್ರೀಗ ಹಣ ಅಂದ್ರೆ ಹೆಣ ಬೀಳುತ್ತೆ ಅನ್ನೋ ಹಾಗಾಗ್ತಿದೆ. ದುಡ್ಡು ನಂಬಿಕೆಗಳನ್ನ ಕೆಡಿಸುತ್ತೆ, ದುಡ್ಡು ಸಂಬಂಧಗಳನ್ನೇ ಕೆಡಿಸಿಬಿಡುತ್ತೆ, ದುಡ್ಡು ಕಡೆಗೆ ಜೀವವನ್ನೇ ತೆಗೆಯುತ್ತೆ ಅನ್ನೋದಕ್ಕೆ ಇವತ್ತಿನ ಎಪಿಸೋಡ್ ಸಾಕ್ಷಿಯಾಗಿದೆ. ಇದು ಇವತ್ತಿನ ಕ್ಯಾಚ್. ನಮಸ್ಕಾರ.